ನನ್ನ ಜೊತೆಗಿದ್ದವರು, ನಮ್ಮ ಎಕ್ಸಾಮ್ ಪಾಸ್ ಆಗಿ ಬಂದವರು ಯಾರು, ಎಲ್ಲ IITians, IIM, ಐ ಫೀಲ್ ಯು ನೋ ಆಲ್ ದಿಸ್ ಗ್ರೇಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ದೊಡ್ಡ ದೊಡ್ಡ ಯೂನಿವರ್ಸಿಟಿಯವರು, ಅವ್ರ ಜೊತೆ ಎಲ್ಲ ಇಂಟ್ರಾಕ್ಟ್ ಮಾಡಿದಾಗ ಅನಿಸಿದ್ದೇನೆಂದ್ರೆ ನಮ್ಮ ಫೌಂಡೇಶನ್ ಏನು ವೀಕ್ ಇಲ್ಲ, ಆ್ಯಂಡ್ ಆಸ್ ಗುಡ್ ಆಸ್ ಒನ್ ಆಫ್ ದೆಮ್. ನಮ್ಮ ಫೌಂಡೇಶನ್ ವೆರಿ ಗುಡ್, ಐ ಹ್ಯಾವ್ ಎ ವೀಕ್ ಫೌಂಡೇಶನ್. ಸೊ ಓನ್ಲಿ ಮ್ಯಾಟರ್ಸ್ ಇಸ್ ಎಕ್ಸ್ಪೋಜರ್. ಮೇ ಬಿ ದೇ ಹ್ಯಾವ್ ಅ ಬೆಟರ್ ಪ್ರೆಸೆಂಟೇಷನ್ ಸ್ಕಿಲ್ ದ್ಯಾನ್ ಮೈ, ಬಟ್ ವಿತ್ ನಾಲೆಜ್ ವೈಸ್ ವಿ ಬೋತ್ ಆರ್ ಈಕ್ವಲ್ ಅಂತ, ಅದರಲ್ಲಿ ಯಾವುದು ಡೌಟ್ ಇಲ್ಲ. ಅದು ಹೇಗೆ ಬಂತು, ವಿದ್ಯಾಸಂಸ್ಥೆಗಳಿಂದಲೇ ಬರುವುದು. ಇಲ್ಲಿ ನಾನು ಕಲ್ತಿದ್ದೇನೆ, ನಾನು ಅಲ್ಲಿ ಮತ್ತೆ ಮುಂದೆ ಹೊರಗೆ ತೋರಿಸೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಯಾರು, ಓ ನಾನು ಇಲ್ಲಿ ಕೋಟಾದಲ್ಲಿದ್ದೀನಿ ಒಂದು ಸಣ್ಣ ವಿದ್ಯಾಸಂಸ್ಥೆ, ಸಿ ಇವತ್ತು ನಾನು ಬರೀ ನ್ಯಾಷನಲ್ ಲೆವೆಲ್ ಅಂತೇಳಿಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದಾಗಲೂ ನಾಲೆಜ್ ಆಫ್ ಮೈಂಡ್ ಈಸ್ ನೋ ವೇರ್ ಲೆಸ್ಸರ್ ದನ್ ಎನಿ ಒನ್ ಎಲ್ಸ್. ಸೊ ದಟ್ ಕಾನ್ಫರೆನ್ಸ್ ಕಾನ್ಫರೆನ್ಸ್ ಫ್ರಮ್ ಮೈ ಎಜುಕೇಷನ್ ಆ್ಯಂಡ್ ಮೈ ಸ್ಕೂಲಿಂಗ್. ಸೊ ನೀವು ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ, ನಿಮಗೆ ಬಂದು ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್. ಸೊ ನಿಮ್ಮ ಉಳಿದಿದ್ದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ, ನೀವು ಅದರಲ್ಲಿ ಎಷ್ಟು ಮತ್ತೆ ಪರಿಶ್ರಮ ಕೊಡ್ತೀರ ಅದರ ಮೇಲೆ ಡಿಪೆಂಡ್ ಆಗಿದೆ. ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಕೆಲವೆಲ್ಲ ಇದ್ದ ತಂದ್ರೆ ನಿಮ್ಮ ಯಾವುದೋ ಬೇರೆ ಸಿಟಿಗೆ ಹೋಗ್ತೀರ ಅಂದರೆ ಯಾವುದೋ ಇನ್ನೊಂದು ಯಾವುದೋ ದೊಡ್ಡ ಸಿಟಿಯಲ್ಲಿರೋ, ಡೆಲ್ಲಿಯಲ್ಲಿರೋದು, ಬಾಂಬೆ ಇರೋ ಇದ್ರೆ ದೇ ಮೇ ಹ್ಯಾವ್ ಸಮ್ ಅಡ್ವಾನ್ಸ್ ಇಕ್ವಿಪ್ಮೆಂಟ್ಸ್. ಬಟ್ ಸರ್ ಇವರು ನಾರಾಯಣಾಚಾರ್ಯ ಸರ್ ಹೇಳಿದ್ರೆ ಯೂಸ್ ಮಾಡೋದು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಅಲ್ಲಿ ಹೋದವರೆಲ್ಲ ಯೂಸ್ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ನಿಮಗೂ ನಿಮ್ಮ ಒಂದು ಮುಂದೆ ಹೋದಾಗ ಆಪರ್ಚುನಿಟಿಗಳು ಸಿಗ್ತದೆ. ಅದಕ್ಕೆ ಈಗಲೇ ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ದಟ್ ಈಸ್ ಮೈ ಒಪಿನಿಯನ್. ಮತ್ತು ಸಿ ನಮ್ಮ ನಮ್ಮ ಜೀವನ ನಾಳೆ ಏನಾಗ್ತದೆ ಅಂತ ನಮಗೆ ಗೊತ್ತಿರುವುದಿಲ್ಲ. ಬಟ್ ಅದನ್ನು ರೂಪಿಸ್ಕೊಳ್ಳಿ. ಒಂದು ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಅಕ್ಕ ಅಣ್ಣ ಯಾರಿರ್ತಾರೆ ಅವರು ರೂಪಿಸ್ತಾರೆ. ಇನ್ನೊಂದು ಮುಖ್ಯವಾಗಿ ರೂಪಿಸಿದ್ದು ನಿಮ್ಮ ವಿದ್ಯಾಸಂಸ್ಥೆಗಳು ಮತ್ತು ಅಲ್ಲಿಯ ಅಧ್ಯಾಪಕರು. ಲೈಕ್ ನನಗಿನ್ನ ನೆನಪಿದೆ, ಐ ವೆನ್ ಅಪಿಯರ್ಡ್ ಫಾರ್ ಇಂಟರ್ವ್ಯೂ, ದೇ ಆಸ್ ಅ ಫಸ್ಟ್ ಕ್ವಶನ್, ಸಮಾಜದಲ್ಲಿ ವ್ಯಕ್ತಿತ್ವ ನಿರ್ಮಾಣ ಯಾರಿಂದ ಆಗ್ತದೆ ಅಂತ, ಅಂದರೆ ಎನಿ ಯಾರದ ವ್ಯಕ್ತಿತ್ವ ನಿರ್ಮಾಣ ಯಾರಿಂದ ಆಗ್ತದೆ ಅಂತ. ಐ ವಾಸ್ ಗಿವಿಂಗ್ ಸಮ್ ಹೈ ಫೈ ಆನ್ಸರ್ಸ್, ಬೋರ್ಡ್ ವಾಸ್ ನಾಟ್ ಹ್ಯಾಪಿ ವಿತ್ ದ್ಯಾಟ್. ವೆನ್ ಐ ಟೋಲ್ಡ್ ಇಸ್ ದ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ದೇ ಫರ್ದರ್ ಗಿನ್ ಟಾಸ್ಕ್ ಅನ್ನೋದು, ದ್ಯಾಟ್ ಈಸ್ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಂಡು ಮನೆ ಮತ್ತು ಶಾಲೆ. ಸೊ ಹಾಗಾಗಿ ಆ ಒಂದು ಇಲ್ಲಿ ನಿಮ್ಮ ಪ್ರತಿಭೆಗೆ ಉಜ್ವಲಗೊಳಿಸಬಹುದಾದಂಥ ಉತ್ತಮವಾದ ಅಧ್ಯಾಪಕ ವೃಂದ ಇದೆ, ಅದಕ್ಕೆ ಸಪೋರ್ಟ್ ಮಾಡುವಂಥ ಆಡಳಿತ ವರ್ಗ ಇದೆ. ಸೊ ನಿಮ್ಮಲ್ಲಿ ಸಿ ಐ ಫೀಲ್ ಯು ಆಲ್ ಆರ್ ಮಚ್ ಮಚ್ ಬೆಟರ್ ದ್ಯಾನ್ ಮೀ. ಅಂದರೆ ಲೈಕ್ ಸ್ಕೂಲಲ್ಲಿ ಇದ್ದಾಗ ಐ ಡೌಟ್ ಯು ಥಾಟ್ ಲೈಕ್ ಐ ಕ್ಯಾನ್ ಡೂ ದಿಸ್ ಅಂತ ಹೇಳಿ. ಸಿ ಸಾಮಾನ್ಯ ಹುಡುಗ ಆಗಿರ್ಬೋದು, ನಾನು ಎಕ್ಸಲೆಂಟ್ ಟಾಪರ್ ಅಲ್ಲ, ಏನೂ ಅಲ್ಲ, ಮೇ ಬಿ ಲಾಸ್ಟಲ್ಲಿ ಕೂತ್ಕೊಂತಿದ್ದೆ ಅನ್ಸುತ್ತೆ ಇದೇ ಹಾಲಲ್ಲಿ. ಓಕೆ, ಎವರೇಜ್ ಸ್ಟೂಡೆಂಟ್. ಸೊ ಬಟ್ ನಮ್ಮಲ್ಲಿರುವ ಯಾವುದೇ ನಿಮ್ಮಲ್ಲಿ ನನ್ನ ಪ್ರಕಾರ ನನಗಿಂತ ಜಾಸ್ತಿ ಟ್ಯಾಲೆಂಟ್ ಇದೆ. ಸೊ ನೀವು ಕಷ್ಟಪಡಬೇಕು, ಈಗ ಆ ಟ್ಯಾಲೆಂಟನ್ನು ರಿಯಲೈಸ್ ಮಾಡಿಕೊಳ್ಳೋದು ನಿಮ್ಮ ಮೇಲಿದೆ. ನಿಮ್ಮ ಪ್ರಾರ್ಥನಾ ಗೀತೆಯಲ್ಲಿ ಇದೆ ಅಲ್ವಾ, ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನೋ ರವೀಂದ್ರನಾಥ್ ಟಾಗೋರ್ ಬರೆದಿರೋದು. ಸಿ ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್, ನೀವು ಬೇಜಾರು ಮಾಡ್ಕೊಳ್ಳಿ, ಗೊತ್ತಿಲ್ಲ ಅಂದರೆ ನನಗೂ ಆಗ ಎಷ್ಟು ಅದ್ರ ಬಗ್ಗೆ ಐಡಿಯಾ ಇತ್ತಂತ ನನಗೂ ಗೊತ್ತಿಲ್ಲ. ಸೊ ಎಲ್ಲಿ ಮನ ಕಲಿಕಿರೋದು, ಎಲ್ಲಿ ತಲೆ ಬಾಗಿರೋದು, ಏನು ಅದರ ಅರ್ಥ ಏನು, ನಾವು ನಿರ್ಭೀತರಾಗಿರಬೇಕು ಅಂತ. ಈ ಶಾಲೆಯಲ್ಲಿ ನನಗೆ ಒಂದು ಪ್ರೈಮರಿ, ನಾನು ಬೆಂಗಳೂರಲ್ಲೂ ನನಗೆ ಆಸಕ್ತಿ ಇರೋ ಒಂದು ಸ್ವತಂತ್ರ ಏನು ಅನಿಸುತ್ತಿತ್ತಂದ್ರೆ ವೈಚಾರಿಕ ಸ್ವಾತಂತ್ರ್ಯ. ಯಾವ ಸರ್ ನೀವು ಏನೇ ಸ್ಟುಪಿಡ್ ಕ್ವಶನ್ ಕೇಳಿದ್ರು ಯಾರು ಬೈತ ಇರಲಿಲ್ಲ. ಅದೇ ಒಂದು ಇದು ಐ ನನ್ನ ಇವತ್ತಿನ ಫ್ರೆಂಡ್ಸ್ ನನಗೆ ಸುಮಾರು ಜನ ಇದ್ದಾರೆ, ಅಕ್ರಾಸ್ ಕರ್ನಾಟಕ, ಅಕ್ರಾಸ್ ಇಂಡಿಯಾ ಫ್ರೆಂಡ್ಸ್ ಇದ್ದಾರೆ. ಎಲ್ಲ ಕಡೆ ಈ ಸೌಭಾಗ್ಯ ಇಲ್ಲ, ಅವರು ಜಾಸ್ತಿ ಪ್ರಶ್ನೆಗಳಲ್ಲಿ ಎಲ್ಲರೂ ಬಿಡುವುದಿಲ್ಲ. ಇನ್ನು ಸಿಕ್ಕಾಪಟ್ಟೆ ವೈಚಾರಿಕ ಸ್ವಾತಂತ್ರ್ಯ. ನಿಮ್ಮ ಪ್ರಾರ್ಥನಾ ಗೀತೆಯನ್ನು ಅದಂತ ಹೇಳುವುದು, ನಿರ್ಭೀತಿಯಿಂದ ನೀವು ವಿದ್ಯಾರ್ಥಿ ಜೀವನವನ್ನು ಇದು ಮಾಡಿ ಅಂತ. ಮತ್ತು ನಿಮ್ಮ ಶಾಲೆಯ ಘೋಷಣಾ ವಾಕ್ಯವೂ ಅಷ್ಟೇ, ತಮಸೋಮ ಜ್ಯೋತಿರ್ಗಮಯ. ಈ ಇದು ಮೀನಿಂಗ್ ಏನು, ನೀವು ಸತ್ಯದಿಂದ ಅಸತ್ಯದಿಂದ ಸತ್ಯದ ಕಡೆ ಬಂದ್ಮೇಲೆ ಕಕ್ಕಲೆಯಿಂದ ಬೆಳಗಿನ ಬನ್ನಿ, ಲೈಕ್ ನೆಕ್ಸ್ಟು ಅಮೃತತ್ವದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಬನ್ನಿ ಅಂತ. ಅದಕ್ಕೆ ನಿಮ್ಮ ಜೀವನ ಜರ್ನಿ ಏನಿದೆ ಅದಕ್ಕೆ ಸದಾ ನಿಮ್ಮನ್ನು ಗೈಡ್ ಮಾಡಲಿಕ್ಕೆ ಈ ವಿದ್ಯಾಸಂಸ್ಥೆ ಮತ್ತು ಇಲ್ಲಿನ ಅಧ್ಯಾಪಕರಿಂದ ನಿಮಗೆ ಯಾರು ಹೆಲ್ಪ್ ಮಾಡೇ ಮಾಡ್ತಾರೆ. ನೀವು ಅದಕ್ಕೆ ಬೇಕಾದ ಪ್ರಯತ್ನವನ್ನು ಪಡಬೇಕಷ್ಟೇ, ಅವರ ಮಾರ್ಗದರ್ಶನವನ್ನು ನಿಮಗೆ ಸದಾ ಇರ್ತದೆ ಈ ಒಂದು ನಿಮ್ಮ ಜರ್ನಿಯಲ್ಲಿ. ಯಾಕಂದರೆ ಸರ್ ಹೇಳಿದಾಗೆ ಸಿ ನಿಮ್ಮ ಜೀವನದಲ್ಲಿ ನೀವು ಇದಾಗಬೇಕಂದ್ರೆ ವಿದ್ಯೆ ಒಂದೇ. ಸೊ ಹೇಳ್ತಾರೆ ವಿದ್ಯಾಸಾರ ವಿಮುಕ್ತಿ ಅಂತ, ಅಂದರೆ ನಮ್ಮನ್ನು ನಮ್ಮ ಎಲ್ಲ ಕಷ್ಟದಿಂದ ವಿಮುಕ್ತಿಗೊಳಿಸುವಂಥದ್ದು
ಕೆಪಾಸಿಟಿ ಇರೋದು ವಿದ್ಯೆಗೆ, ಇನ್ಯಾವುದಕ್ಕೂ ಇಲ್ಲ. ಸೊ ಅಂಥದ್ದನ್ನು ನೀವು ಪಡ್ಕೊಳ್ಳಿಕ್ಕೆ ಈ ಒಂದು ಸಂಸ್ಥೆ ಮತ್ತು ಇಲ್ಲಿ ಅಧ್ಯಾಪಕರನ್ನು ಖಂಡಿತ ನಿಮಗೆ ಸಹಕಾರ ನೀಡಿದ್ದಾರೆ. ಇನ್ನೊಂದು ಕಿವಿ ಮಾತು ನಿಮಗೆ, ಸಿ ಯಂತ್ರಜ್ಞಾನ, ಅವರು ಟೆಕ್ನಾಲಜಿ ಸೆಂಟರ್ ಹೇಳಿದ್ರಲ್ಲ, ಸಿ ಇದು ಯಂತ್ರದ ಯುಗ. ಇದು ನಿಮಗೆ ಗೊತ್ತಿರ್ಬೋದು, ನಾನಲ್ಲೇ ಇದ್ದಾಗ ಮೇಬಿ ನಾನು ಬಾಲ್ಯದಲ್ಲಿದ್ದಾಗ ಊರಿಗೊಂದು ಟಿ ವಿ ಬಂತು, ನಾನು ಸ್ವಲ್ಪ ದೊಡ್ಡದಾದಾಗ ಮನೆಗೊಂದು ಟಿ ವಿ ಬಂತು, ಈಗ ಕೈಯಲ್ಲೆಲ್ಲ ಒಂದು ಟಿ ವಿ ಇದೆ, ಲೈಕ್ ಮೊಬೈಲ್ ಇಸ್ ಆ್ಯಸ್ ಗುಡ್ ಆ್ಯಸ್ ಟಿ ವಿ. ಸೊ ಬಟ್ ಹಿತ ಮಿತ ಇರಲಿ, ನಿಮಗೆ ತಂದೆ ತಾಯಿ ನಿಮಗೆ ಕೊಟ್ಟಿದ್ದು ನಿಮಗೆ ಅದು ಉಪಕಾರ ಆಗಲಿ ಅಂತ, ಅದನ್ನು ನೀವು ಓವರ್ ಯೂಸ್ ಮಾಡಿ, ಅದೇ ನಿಮ್ಮ ಜೀವನ, ಅದು ನಿಮ್ಮ ಒಂದು ಭಾಗ ಮಾತ್ರ. ಮತ್ತು ತುಂಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಎಲ್ಲ ಇರ್ತಾರೆ, ವಿತ್ ಮೈ ಲಾಡ್ ದಿಸ್ ಥಿಂಗ್ ಇಯರ್ ಮೈ ನಾಲೆಜ್ ಐ ಕ್ಯಾನ್ ಸೇ ನನ್ ಆಫ್ ದ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಹ್ಯಾಸ್ ಎನಿ ನಾಲೆಜ್ ಆಫ್ ದ ಫೇಲ್ಡ್ ಸ್ಟೂಡೆಂಟ್ ಆಫ್ ದ ಯು ಪಿ ಎಸ್ ಸಿ. ಐ ಕ್ಯಾನ್ ಕೋಚ್ ವಿತ್ ದ್ಯಾಟ್, ಬಿಕಾಸ್ ಏನೂ ಇಲ್ಲ, ಏನೋ ಕಷ್ಟಪಚ ಒಂದಿಷ್ಟು ಅಲ್ಲಿಂದ ಏನೋ ಓದಿ ತಗೊಂಡೋಗಿ ಹಾಕ್ತಾರೆ, ಅವರಿಗೆಲ್ಲ ಅಜೆಂಡಾ ಇರ್ತದೆ, ಅದರಲ್ಲೆಲ್ಲ ನೀವು ಜಾಸ್ತಿ ಇನ್ಫ್ಲುಯೆನ್ಸ್ ಹಾಕಬೇಡಿ. ಲೈಕ್ ಮತ್ತೆ ಒಳ್ಳೆದೇನಿದೆ ಅದನ್ನು ತಗೊಳ್ಳಿ. ಈಗ ಚಾಟ್ ಜಿ ಪಿ ಟಿ ಎಲ್ಲ ಇದೆ, ಬಟ್ ಅದನ್ನು ಕಾಪಿ ಪೇಸ್ಟ್ ಮಾಡೋಕೆ ಹೋಗ್ಬೋದು. ದಟ್ ಶುಡ್ ಈಸ್ ಇವರ್ ಲೈಫ್, ಬಟ್ ಇಟ್ ಶುಡ್ ನಾಟ್ ಬಿ ದ ಒನ್ ಡೂ ಯುವರ್ ವರ್ಕ್. ಅದಕ್ಕೆ ಸಾಧ್ಯ ಆದಷ್ಟು ಪುಸ್ತಕ ಓದಿ, ಪುಸ್ತಕ ಇಸ್ ದ ಬೆಸ್ಟ್. ನಮ್ಮಲ್ಲಿ ಇವತ್ತಿನೂ ಯು ಪಿ ಎಸ್ ಸಿ ಅಥವಾ ಯಾವುದೇ ಇದಕ್ಕೋದ್ರು, ಪ್ರಕಟ ಮಾಡಿ ಯು ಪಿ ಎಸ್ ಸಿ, ಇವಾಗ ನನ್ನ ಕೆಲಸ ಮಾಡಬೇಕಾದ್ರೂ ನಾವು ಇವತ್ತಿಗೂ ಹೋಗುವುದು ಒರಿಜಿನಲ್ ವರ್ಡಿಕ್ಟ್ ಆಫ್ ದಿ ಸುಪ್ರೀಂ ಕೋರ್ಟ್. ಸಿ ಯಾವ ಏನು ಹೇಳಿದೆ ಅದನ್ನು ಫುಲ್ ವರ್ಡಿಕ್ಟನ್ನು ನಾವು ಓದ್ತೀವಿ. ಓದುವ ಅಭ್ಯಾಸ ಸಾಧ್ಯವಾದಷ್ಟು ಬೆಳೆಸ್ಕೊಳ್ಳಿ, ಎಷ್ಟು ಆಯಿತೋ ಅಷ್ಟು ಓದಿ. ಟೆಕ್ನಾಲಜಿನ ಅದು ಆ ಓದೋದಕ್ಕೆ ನಿಮಗೆ ಪಾಯಿಂಟ್ಸನ್ನು ತಗೊಳ್ಳಿಕ್ಕೆ ಮಾತ್ರ ಯೂಸ್ ಮಾಡಿ, ಬರೀ ಅಲ್ಲಿ ಕೊಡುವ ಸಮ್ಮರಿ ತೊಗೊಂಡು ಹೋಗ್ಬೇಡಿ. ನಿಮ್ಗೇನು ನಾಲೆಜ್ ಇರೋದಿಲ್ಲ, ನಿಮ್ಮಲ್ಲಿ ಬಿಕಮ್ ಎ ಜೋಕರ್. ಸೊ ಆದಷ್ಟು ನಿಮ್ಮ ಓದುವಿಕೆಯನ್ನು ಜಾಸ್ತಿ ಮಾಡಿಕೊಳ್ಳಿ ಅಂತ ಒಂದು ಕಳಕಳಿಯ ಪ್ರಾರ್ಥನೆ. ಮತ್ತು ಇವಾಗೆಲ್ಲ ಕೇಳ್ತಾ ಇರ್ತೀವಿ ಸ್ಟ್ರೆಸ್, ಡಿಪ್ರೆಷನ್, ಪ್ಲೀಸ್ ಇಟ್ಸ್ ಲೈಕ್ ವಿ ನೆವರ್ ಹರ್ಡ್ ದೋಸ್ ವರ್ಡ್ ವೆನ್ ವಿ ಆರ್ ಇನ್ ಸ್ಕೂಲ್. ಇಟ್ಸ್ ವೆರಿ ಫನ್ ಬಿಕಾಸ್ ನಿಮ್ಮ ಆ ಬಾಲ್ಯ ಏನಿದೆ ಅಲ್ಲ ಅದು ಮತ್ತೆ ಬರೋದಿಲ್ಲ. ಸೊ ವಿ ಎಂಜಾಯ್ ಅವರ್ ಬಾಲ್ಯ, ಹೈಸ್ಕೂಲ್, ಪಿ ಯು ಸಿ ಎಲ್ಲ. ಏನು ನಿಮಗೆ ಅಂಥ ಒಂದು ಜೀವನದಲ್ಲಿ ಕಷ್ಟ ಇರೋದೇ ಹೋದಾದ್ರು ಹೇಳ್ಕೊಳ್ಳಿ, ಅಧ್ಯಾಪಕರ ಹತ್ರ ಹೇಳ್ಕೊಳ್ಳಿ, ಆಚೆ ಈಚೆ ಮನೆಯಲ್ಲೇ ಇರ್ತಾರೆ ಹಿರಿಯರು, ಹೇಳ್ಕೊಳ್ಳಿ. ಡೋಂಟ್ ಸೇ ಐ ಹ್ಯಾವ್ ಅ ಸ್ಟ್ರೆಸ್ ಆ್ಯಂಡ್ ಐ ಹ್ಯಾವ್ ಅ ಡಿಪ್ರೆಷನ್. ಸಿ ನೀವು ನೋಡಿರುವ ಜೀವನ ಏನೂ ಅಲ್ಲ, ಅದು ಇಸ್ ಅ ಬೆಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್. ಇಲ್ಲೇ ನಿಮ್ಮ ಡಿಪ್ರೆಷನ್ ಫ್ಯೂಚರ್ ಇಸ್ ವೆರಿ ಡಿಫಿಕಲ್ಟ್. ಸೊ ವಿ ಆರ್ ಹೋಪಿಂಗ್ ಇಂಡಿಯಾ ವಿಲ್ ಬಿಕಮ್ ವೆರಿ ನಂಬರ್ ಒನ್ ವಿತ್ ಹೆಲ್ಪ್ ಅಂತ. ನೀವೆಲ್ಲ ಡಿಪ್ರೆಷನ್ಗೆ ಹೋಗಲೇಬಾರದು. ಸೊ ಯು ಆರ್ ದ ಫ್ಯೂಚರ್ ಫೋರ್ಸ್ ಆಫ್ ಇಂಡಿಯಾ. ಸೊ ಯಾವ ಇದಕ್ಕೂ ಹೋಗಬೇಡಿ. ಸಿ ಜೀವನವನ್ನು ಆನಂದಿಸಿ, ಎಂಜಾಯ್ ಮಾಡಿ. ಚಿಕ್ಕ ಚಿಕ್ಕ ನೀವು ಯಾವುದೇ ಗುರಿ ಇದ್ದರೂ ಚಿಕ್ಕ ಚಿಕ್ಕ ಹೆಜ್ಜೆ ಹಾಕ್ಕೊಂಡು ಹೋಗಿ. ಮೊದಲಿಗೆ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ, ಗುರುಗಳಿಗೆ ಒಳ್ಳೆ ಶಿಷ್ಯರಾಗಿ, ಒಳ್ಳೆ ಅಣ್ಣ ತಮ್ಮ ಅಕ್ಕ ತಂಗಿಯಾಗಿ, ಆಮೇಲೆ ಸ್ನೇಹಿತರಾಗಿ, ಒಳ್ಳೆ ಸ್ನೇಹಿತರಾಗಿ. ತುಂಬ ಮ್ಯಾಟರ್ ಆಗ್ತದೆ, ನಿಮ್ಮ ಸ್ನೇಹಿತರೇ ನಿಮ್ಮನ್ನು ತುಂಬ ಕಡೆ. ಎಸ್ಪೆಷಲಿ ನನ್ನ ಲೈಫಲ್ಲಂತೂ ಐ ಆಲ್ವೇಸ್ ಲೈಕ್ ರಿಮೆಂಬರ್ ಮೈ ಫ್ರೆಂಡ್ಸ್. ಸೊ ದೇ ಆಲ್ ವಿ ಕೌಂಟ್ ದಟ್ ಡಿಪೆಂಡ್ಸ್ ಆನ್ ಯು ಹೂಮ್ ಯು ಆರ್ ಚೂಸ್ ಆಸ್ ಯುವರ್ ಫ್ರೆಂಡ್ಸ್. ಸೊ ಒಳ್ಳೆ ಸ್ನೇಹಿತರಾಗಿ ಖಂಡಿತ ನಿಮ್ಮ ವ್ಯಕ್ತಿತ್ವ ಉತ್ತಮವಾಗಿ ನಿರ್ಧಾರ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸಿ ನಾನು ನಂಬಿದ ಒಂದು ಪ್ರಿನ್ಸಿಪಲ್, ಜೀವನದಲ್ಲಿ ನೀವು ಯಾವುದೇ ಕೆಲಸ ಶ್ರದ್ಧೆಯಿಂದ ವಿತ್ ಲಾಟ್ ಆಫ್ ಎಫರ್ಟ್, ಹಾರ್ಡ್ ವರ್ಕ್ ಆ್ಯಂಡ್ ಪರ್ಸಿವರೆನ್ಸ್, ಮತ್ತೆ ನಿರಂತರ ಪ್ರಯತ್ನ. ಸರ್ ಹೇಳಿದ್ರು ಮೂರು ಅಟೆಂಪ್ಟ್ ಹಾಗೆ ಇಲ್ಲ ಅಂತ ಹೇಳಿ, ನನ್ನ ನಾಲ್ಕನೇ ಅಟೆಂಪ್ಟ್ ಲಕ್ಷ್ಮೀ ದೇಗೆ ಒನ್ ಮೋರ್ ಅಟೆಂಪ್ಟ್ ನೈಕೆ ಅದರ್ವೈಸ್ ಮೇಬಿ ಐ ಮಸ್ಟ್ ನೋ ಸೇಮ್ ಸ್ಟೋರಿ ಅವಳ ಅವ್ರು ಸಮ್ ಅದರ ಜಾಬ್. ಸೊ ನಾಲ್ಕನೇ ಅಟೆಂಪ್ಟಲ್ಲಿ ಪಾಸ್ ಆಗಿದ್ದೆ ನಾನು. ಸೊ ಪರ್ಸಿವರೆನ್ಸ್ ಮ್ಯಾಟರ್ಸ್. ನೀವು ಯಾವಾಗ ನಿಮ್ಮಲ್ಲಿ ಶ್ರದ್ಧೆ ಇರ್ತದೆ, ಹಾರ್ಡ್ ವರ್ಕ್ ಇರ್ತದೆ, ಪರ್ಸಿವರೆನ್ಸ್ ಇರ್ತದೆ, ಡೆಫಿನೆಟ್ಲಿ ವಿಲ್ ಗೆಟ್ ಎ ಗಾಡ್ ಗ್ರೇಸ್, ಮೀನ್ಸ್ ವಾಟ್ ಎವರ್ ಯು ಕಾಲ್ ಲಕ್, ಯು ವಿಲ್ ಡೆಫಿನೆಟ್ಲಿ ಗೆಟ್ ಇಟ್. ಹೋಪ್ ಈ ಒಂದು ವಿದ್ಯಾಸಂಸ್ಥೆ ತನ್ನ ಏನು ಒಂದು ವಿದ್ಯಾ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ, ಕಂಟಿನ್ಯೂ ಆಗಿ ಕೊಡಲಿ, ಎಲ್ಲ ವಿದ್ಯಾಭಿಮಾನಿಗಳು ಅದಕ್ಕೆ ಪ್ರೋತ್ಸಾಹ ಕೊಡಲಿ ಅಂತ ಹಾರೈಸ್ತೇನೆ. ಅದು ಇವತ್ತು ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇರುವ ಸಂಸ್ಥೆ ತನ್ನ ಶತಮಾನೋತ್ಸವವನ್ನು ಆಚರಿಸಲಿ. ಆ ಒಂದು ದಿವಸ ನೀವು ವೇದಿಕೆ ಮೇಲೆ ಬಂದು ನಾವು ಕೇಳುವುದನ್ನು ಸರಿಯಾಗಿ ಹಾರೈಸ್ತಾ ನಾನು ಗಮನಿಸ್ತೇನೆ. ಥ್ಯಾಂಕ್ ಯು.